ಲೋಕಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಶುರುವಾಗಿದೆಯಾ ಗೆಲುವಿನ ಟೆನ್ಷನ್ ಹೆಚ್ಚು ಹೆಚ್ಚಿಗೂ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ ಯಾಕೆ ಪ್ರಶ್ನೆ ಅಂತ ನೋಡ್ತಾ ಹೋಗುದು ಟಿವಿ ಬ್ರೇಕ್ ಮಾಡ್ತಾ ಇದೆ ಮತ್ತೊಂದು ಬಿಗ್ಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸ್ವಕ್ಷೇತ್ರದಲ್ಲಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಸಿಲುಕಿದ್ರ ಸಿಎಂ ಸಿದ್ದರಾಮಯ್ಯ ವರುಣಾದಲ್ಲಿ ಅರವತ್ತು ಸಾವಿರ ಲೀಡ್ ಕೊಟ್ರೆ ಯಾರೂ ಮುಟ್ಟಕ್ಕಾಗಲ್ಲ ಅಂದಿದ್ದು ಯಾಕೆ ಸಿಎಂ ಟೆನ್ಷನ್ಗೆ ಅಸಲಿ ಕಾರಣ ಆ ಒಂಬತ್ತು ಸಾವಿರ ಮತನ ಯಾವುದು ಯಾವ ಕ್ಷೇತ್ರದಲ್ಲಿ ಒಂಬತ್ತು ಸಾವಿರ ಮತದ ಹಿನ್ನಡೆ ದುಸ್ವಪ್ನದ ರೀತಿ ಕಾಡ್ತಾ ಇದೆ ಹೇಗೆ ಟೊಂಕ ಕಟ್ ನಿಂತಿದ್ದಾರೆ ಇಲ್ಲಿ ಎರಡೂ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗು ಬ್ಯಾಕ್ ಟು ಬ್ಯಾಕ್ ವಿಸಿಟಿಂಗು ಕಳೆದ ಬಾರಿ ನೋಡಿ ವರುಣಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಜಸ್ಟ್ ಒಂಬತ್ತು ಸಾವಿರ ಲೀಡು ಮಗ ಶಾಸಕ ಆಗಿದ್ರು ಕ್ಷೇತ್ರದ ಜನರ ವೋಟಿಂಗ್ ಪ್ಯಾಟರ್ನ್ ಇತ್ತಲ್ಲ ಅದು ಚೇಂಜ್ ಆಗಿತ್ತು ಜಸ್ಟ್ ಒಂಬತ್ತು ಸಾವಿರ ಲೀಡ್ ಸಿಕ್ಕಿತ್ತು ವರುಣಾ ಕ್ಷೇತ್ರದಲ್ಲಿ ಹೆಚ್ಚು ಲೀಡ್ನ ನಿರೀಕ್ಷೆಯಲ್ಲಿ ಆಗಿನ ಅಭ್ಯರ್ಥಿ ಧ್ರುವ ನಾರಾಯಣ ಅವರು ಇದ್ರು ಯತೀಂದ್ರಗೆ ಐವತ್ತೊಂಬತ್ತು ಸಾವಿರ ಲೀಡನ್ನ ಕೊಟ್ಟಂತಹ ಕ್ಷೇತ್ರದ ಜನ ಧ್ರುವ ನಾರಾಯಣ್ ಅವರು ಅಭ್ಯರ್ಥಿಯಾದಾಗ ಕೊಟ್ಟಿದ್ದು ಕೇವಲ ಒಂಬತ್ತು ಸಾವಿರ ಮತಗಳು ಅಂದ್ರೆ ಲೀಡ್ ಮಾತ್ರ ಈ ಬಾರಿ ಸಿದ್ದುಗೆ ನಲವತ್ತೊಂಬತ್ತು ಸಾವಿರ ಲೀಡ್ ಮತದಾರ ಕೊಟ್ಟಿದ್ದ ಈಗ ಕೈ ಹಿಡಿತಾನ ಅಥವಾ ಮತ್ತೆ ವೋಟಿಂಗ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ತಾನ ಅನ್ನೋ ಪ್ರಶ್ನೆ ಸದ್ಯಕ್ಕಂತೂ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರವಾಗಿ ಕಾಡ್ತಾ ಇದೆ ಇದಕ್ಕಾಗೆ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಎಮೋಷನಲ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರ ಅನ್ನೋ ಪ್ರಶ್ನೆ ನನಗೆ ಅಸೆಂಬ್ಲಿನಲ್ಲಿ ನಲವತ್ತೆಂಟು ಸಾವಿರ ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು ಈಗ ಅಷ್ಟೇ ಕೊಡಬೇಕು ಅದಕ್ಕಿಂತ ಜಾಸ್ತಿ ಕೊಡ್ಬೇಕ ನೀವು ಜಾಸ್ತಿ ಕೊಡಬೇಕು ಅಷ್ಟೇ ಕೊಡಬೇಕ ಕನಿಷ್ಠ ಪಕ್ಷ ಅರವತ್ತು ಸಾವಿರ ಲೀಡ್ನಲ್ಲಿ ಅಂತ ವರ್ಣ ಕ್ಷೇತ್ರದಿಂದ ನಾನು ಮಾದೇ ಪರಿಚಯ ನಾನು ನಿಮ್ಮ ಪ್ರತಿನಿಧಿ ಯತೀಂದ್ರ ಮಾಜಿ ಎಮ್ ಎಲ್ ಎ ನಾವೆಲ್ಲ ಇರುವಾಗ ಅರವತ್ತು ಸಾವಿರ ಲೀಡ್ ಬರಬೇಕಲ್ವಾ ಪಟೇಲ್ರೇ ಹಾ ನೀವೆಲ್ಲ ಅರವತ್ತು ಸಾವಿರ ಲೀಡ್ ಕೆಲ್ಸ್ ನನಗೆ ಸಂತೋಷ ಆಗ್ತದೆ ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ ಧ್ರುವನಾರಾಯಣವರು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಒಮ್ಮೆ ಬಿಜೆಪಿಯಲ್ಲಿ ಇದ್ರು ನಂತರ ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತನ ಧಿಕ್ಕರಿಸಿ ಅದನ್ನ ವಿರೋಧಿಸಿ ಅದು ದಲಿತ ವಿರೋಧಿ ಪಕ್ಷ ಸಂವಿಧಾನ ವಿರೋಧಿ ಪಕ್ಷ ಅಂತೇಳಿ ಭಾವಿಸಿ ಬಿಜೆಪಿನ ತೋರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಪಕ್ಕಾ ಕಾಂಗ್ರೆಸ್ ಮ್ಯಾನ್ ಆಗಿದ್ರು ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತೆ ತತ್ವಗಳನ್ನ ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡಿದ್ರು ಅವತ್ತು ಅವ್ರು ಇದ್ದಿದ್ರೆ ಅವರ ಹೆಸರು ಹೇಳ್ಕೊಂಡು ಬಿ ಜೆ ಪಿ ಅಭ್ಯರ್ಥಿ ಓಟ್ ಕೇಳಿದ್ದನ್ನ ಖಂಡಿತವಾಗಿ ವಿರೋಧಿಸಿರೋರು ಹಾಗಾಗಿ ನಾವಿವತ್ತು ಧ್ರುವನಾರಾಯಣವರಿಗೆ ನಿಜವಾಗ್ಲೂ ಏನಾದರೂ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತಂದರೆ ಅವ್ರಿಗೆ ಗೌರವನ ಸಲ್ಲಿಸಬೇಕು ಅಂತಂತಂದರೆ ಬಿ ಜೆ ಪಿ ಪಕ್ಷನ ಸೋಲಿಸಬೇಕು ಕಾಂಗ್ರೆಸ್ ಪಕ್ಷನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಆ ಕೆಲಸ ನೀವೆಲ್ಲ ಮಾಡ್ತೀರಾ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಯಾದಂಥ ಸುನಿಲ್ ಬೋಸ್ ಅವರಿಗೆ ತಮ್ಮ ಮತಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಆಶೀರ್ವಾದ ಮಾಡಿ ಇದು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವ್ರ ಕ್ಷೇತ್ರ ಅವರು ತವರು ಕ್ಷೇತ್ರ ಇದು ಚಾಮರಾಜ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಿಲ್ಲ ಅಂತಂತಂದ್ರೆ ಅದರಿಂದ ನಮಗೆ ಮುಜುಗರ ಆಗುವಂತ ಪರಿಸ್ಥಿತಿ ಬರುತ್ತೆ ಹಾಗಾಗಿ ನಮ್ಮ ವರ್ಣಾ ಕ್ಷೇತ್ರದ ಜನ ಎಲ್ಲರೂ ಕೂಡ ನಮ್ಮ ಮುಖ್ಯಮಂತ್ರಿಗಳ ಕೈನ ಬಲಪಡಿಸಬೇಕು ಅಂತಂತಂದ್ರೆ ಅವ್ರಿಗೆ ಇನ್ನೂ ಐದು ವರ್ಷಗಳ ಕಾಲ ಗ್ಯಾರಂಟಿ ಪ್ರೋಗ್ರಾಮ್ಗಳ ತರಾನೇ ಬೇರೆ ಬೇರೆಯಾದಂಥ ಬಡರ ಪರವಾದ ಕಾರ್ಯಕ್ರಮಗಳನ್ನ ತಂದು ಕೊಡಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಬೆಂಬಲ ಮಾಡಬೇಕು ಕಾಂಗ್ರೆಸ್ ಪಕ್ಷನ ಇಲ್ಲಿ ಗೆಲ್ಸೋದ್ರ ಮೂಲಕ ಅವ್ರನ್ನ ಶಕ್ತಿಗೆ ಅವ್ರಿಗೆ ಶಕ್ತಿನ ತುಂಬಬೇಕು ಅಂತ ಧ್ರುವನಾರಾಯಣವರು ರೈಟ್ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಕೆ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ಸಿದ್ದರಾಮಯ್ಯ ಹೇಳಿದ್ರೆ ವರುಣಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗೆ ವೋಟ್ ಹಾಕ್ತಾರೆ ಸರಿ ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ಹಾಕ್ತಾ ಇಲ್ವಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಇಲ್ಲಿ ತನಕ ಕನ್ಕ್ಲೂಷನ್ ಸಿಕ್ಕಿದ್ಯಾ ಸಿಕ್ಕಿದ್ರೆ ಯಾಕೆ ಹಾಗೆ ಮತ್ತು ವೋಟಿಂಗ್ ಪ್ಯಾಟರ್ನ್ ಈ ಮಟ್ಟಿಗೆ ಚೇಂಜ್ ಆಗೋದಕ್ಕೆ ಏನ್ ರೀಸನ್ ಅದನ್ನ ಮೊದಲು ಅರ್ಥಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅದಾದ್ಮೇಲೆ ಅದಕ್ಕೊಂದು ಸೊಲ್ಯೂಷನ್ ಹುಡುಕೋದಕ್ಕೆ ಸಾಧ್ಯ ಇದೆ ಪ್ರಮುಖವಾಗಿ ಮಮತಾ ಯಾವಾಗಲೂ ಕೂಡ ಅಷ್ಟೇ ರಾಜ್ಯ ಚು ರಾಜ್ಯ ವಿಧಾನಸಭಾ ಚುನಾವಣೆಯ ವೋಟಿಂಗ್ ಪ್ಯಾಟರ್ನ್ ಬೇರೆ ಮತ್ತು ಲೋಕಸಭಾ ಚುನಾವಣೆಯ ವಿಚಾರದಲ್ಲಿ ಯಾಕೆಂದರೆ ರಿಸಲ್ಟ್ಗಳನ್ನ ಗಮನಿಸ್ತಾ ಹೋದರೆ ಜನ ವಿಧಾನಸಭಾ ಚುನಾವಣೆಗೆ ಸಂದರ್ಭದಲ್ಲಿ ಒಂದು ಥರದ ನಿರ್ಧಾರಗಳನ್ನ ಕೈಗೊಳ್ತಾರೆ ದೇಶದ ಚುನಾವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಂದು ಥರದ ನಿರ್ಧಾರವನ್ನು ಕೈಗೊಳ್ತಾರೆ ಅದು ಎಕ್ಸಾಕ್ಟಾಗಿ ವರ್ಣಾ ಕ್ಷೇತ್ರದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಯಾಕಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯತೀಂದ್ರ ಸಿದ್ಧರಾಮಯ್ಯನವರಿಗೆ ಒಟ್ಟು ಐವತ್ತ ಒಂಬತ್ತು ಸಾವಿರ ಲೀಡನ್ನು ವರ್ಣ ಕ್ಷೇತ್ರದಲ್ಲಿ ಕೊಡಲಾಗಿತ್ತು ಆದರೆ ಆ ನಂತರದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅವತ್ತಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಧ್ರುವನಾರಾಯಣ ಅವರಿಗೆ ಆ ಕ್ಷೇತ್ರದಲ್ಲಿ ಸಿಕ್ಕಿದ್ದಂಥದ್ದು ಕೇವಲ ಒಂಬತ್ತು ಸಾವಿರ ಲೀಡ್ ಮಾತ್ರ ಅಲ್ಲಿಗೆ ಎಷ್ಟರ ಮಟ್ಟಿಗೆ ಓಟು ಬಿ ಜೆ ಪಿ ಕಡೆಗೆ ಸ್ವಿಂಗ್ ಆಯಿತು ಅನ್ನುವಂಥದ್ದು ಈ ಬಾರಿಯೂ ಕೂಡ ಖುದ್ದು ಸಿದ್ದರಾಮಯ್ಯವರೇ ಆ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ ಜೊತೆಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಒಂದು ಆತಂಕ ಸೃಷ್ಟಿಯಾಗಿದೆ ಅಂದ್ರೆ ದೊಡ್ಡ ಮಟ್ಟದ ಲೀಡ್ ವಿಧಾನಸಭೆಯಲ್ಲಿ ಬರುತ್ತೆ ಆದರೆ ಲೋಕಸಭಾ ಚುನಾವಣೆಯ ವಿಚಾರದಲ್ಲಿ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗಾಗಿ ಇದು ಮರ್ಯಾದೆಯ ಪ್ರಶ್ನೆ ಅನ್ನುವಂತಹ ದೃಷ್ಟಿಯಿಂದಾಗಿ ಒಂದು ಎಮೋಷನಲ್ ಕಾರ್ಡ್ ಅನ್ನ ಅವರು ಪ್ಲೇ ಮಾಡ್ತಾ ಇರುವಂತಹ ಜನ ನೀವು ವಿಧಾನಸಭೆಯಲ್ಲಿ ಹೆಂಗೆ ಕಾಂಗ್ರೆಸ್ ಪರವಾಗಿ ಇದ್ರೋ ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಪರವಾಗಿಯೇ ಇರಬೇಕು ನೀವು ಇದು ನನ್ನ ಕ್ಷೇತ್ರದ ಜನ ನೀವು ಆ ಲೈಡ್ ಲೀಡನ್ನು ಕೊಟ್ಟಿ ಏನು ಹೆಚ್ಚು ಕಡಿಮೆ ಈ ಬಾರಿ ಒಂಬತ್ತು ಸಾವಿರ ಲೀಡ್ ಸಿದ್ದರಾಮಯ್ಯವರಿಗೆ ಬಂದಿತ್ತು ಈಗ ಸಿದ್ದರಾಮಯ್ಯವರು ಕ್ಷೇತ್ರಕ್ಕೆ ಫಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅರವತ್ತು ಸಾವಿರ ಲೀಡ್ ಅಂದರೆ ಅಷ್ಟಾದ್ರೂ ಲೀಡ್ ಫಿಕ್ಸ್ ಮಾಡಿದ್ರೆ ಅದರ ಅರ್ಧನಾದರೂ ಬರುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯವರ ಲೆಕ್ಕಾಚಾರ ಯಾಕಂದರೆ ಅವರಿಗೆ ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇದೆ ವೋಟಿಂಗ್ ಪ್ಯಾಟರ್ನ್ ಬದಲಾಗ್ತಾ ಇದೆ ವಿಧಾನಸಭೆ ಚುನಾವಣೆ ವೋಟಿಂಗ್ ಪ್ಯಾಟರ್ನ್ ಬೇರೆ ಲೋಕಸಭಾ ಚುನಾವಣೆಯ ವೋಟಿಂಗ್ ಪ್ಯಾಟರ್ನ್ ಬೇರೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿಯೇ ಈಗ ಎಮೋಷ್ನಲ್ ಕಾರ್ಡನ್ನಂದರೆ ಭಾವನಾತ್ಮಕವಾದಂಥ ಕಾರ್ಡನ್ನು ಅವರು ಎಕ್ಸ್ಪೆಷಲಿ ವರ್ಣ ಕ್ಷೇತ್ರದಲ್ಲಿ ಪ್ಲೇ ಮಾಡ್ತಾ ಇರುವಂತದ್ದು ಈ ಭಾವನಾತ್ಮಕ ಕಾರ್ಡ್ಗೆ ಬಹಳ ರೀತಿಯ ವ್ಯಾಲ್ಯೂ ಇರುತ್ತೆ ಸಹಜವಾಗಿ ಅದು ಬೇರೆಲ್ಲ ವಿಚಾರಗಳಿಗಿಂತಲೂ ಕೂಡ ಭಾವನಾತ್ಮಕ ವಿಚಾರ ಅನ್ನುವಂಥದ್ದು ತುಂಬಾ ವ್ಯಾಲ್ಯೂ ಇರುವಂಥದ್ದು ಹಾಗಾಗಿನೇ ಫಾರ್ ದಿ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಬಾಯಲ್ಲಿ ಎಮೋಷನಲ್ ಆದಂತಹ ಮಾತು ಈ ಬಾರಿ ಬಂದಿರುವಂತಹದ್ದು ಮಮತಾ ಓಕೆ ಕೆಪಿ ನಾಗರಾಜ್ ಹಾಗೆ ಹೋಲ್ಡ್ ಮಾಡಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ